ಎಲ್ಲರೂ ಹೇಳಿದ್ರು ಒರಿಜಿನಲ್ ಅನ್ನು ತುಳಿಸೋದು ಬೇಡ, ಏನಾದರೂ ಡಮ್ಮಿ ಇದನ್ನು ಹಾಕೋಣ ಹಾಗೆ ಹೇಗೆ ಅಂತ ಹೇಳಿದೆ ನಾನು. ಇಲ್ಲ, ಎಫೆಕ್ಟ್ ಬರಬೇಕು ಅಂತ ಹೇಳಿಬಿಟ್ಟು ನಾನು ನಿಜವಾದ ಅನ್ನನೇ ಹಾಕ್ಬಿಟ್ಟು ಫುಲ್ ಹಾಕ್ಬಿಟ್ಟು ಅದ್ರ ಮೇಲೆ ಚಪ್ಪಲಿ ಕಾಲಲ್ಲಿ ನಡ್ಕೊಂಡು ಬರ್ತಾರೆ. ಆರ್ಟ್ ಡೈರೆಕ್ಟ್ರಿಗೆ ನನಗೆ ಸತೋಗಿರೋ ಥರ ಕಾಗೆ ಒಂದು ಇದು ಬೇಕು, ಏನಾದರೂ ಮಾಡಿ ಕೊಡಿ ಅಂತ ಹೇಳಿದ್ರೆ ಅವರು ಒರಿಜಿನಲ್ ಸತೋಗಿರೋ ಕಾಗೆನೇ ಎತ್ಕೊಂಡ್ಬಂದು ಕೊಟ್ಬಿಟ್ರು. ಪಿಕ್ಚರು ಚೆನ್ನಾಗಿ ಬಿಸ್ನೆಸ್ ಆಯಿತು, ಪಿಕ್ಚರ್ ಮಾಡಿದ್ರು, ಬಟ್ ಆಮೇಲೆ ನನಗೆ ಥರ ಪಿಕ್ಚರೇ ಇಲ್ಲದೆ ಆಗ್ಬಿಡ್ತು. ನಾನಿಂದು ನಿಮ್ಮವನೇ ಮಾಡಿದ್ದೆ ನಮಗೆ ಹೊಡೆತ ಬಿತ್ತು ಅಂತಂತಂದರೆ ಎದ್ದೇಳಕ್ಕಾಗಬಾರ್ದು ಅಂತ ಹೊಡೆತ ಬಿತ್ತು. ಕಲಾಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ರಿಂಗ್ ಒತ್ತಬೇಕು. ನೆಕ್ಸ್ಟು ಅಣ್ಣವ್ರ ಮಕ್ಕಳು ಇದಾದಮೇಲೆ ಶಿವಣ್ಣನಿಗೆ ಅಣ್ಣವ್ರ ಮಕ್ಕಳು ತುಂಬ ಇಷ್ಟ ಆಯಿತು. ರಾಜ್ಕುಮಾರ್ ಯಾವಾಗಲೂ ಹೇಳೋರು ತುಂಬ ಇಷ್ಟಪಟ್ಟು, ರಾಜ್ಕುಮಾರ್ ಅಣ್ಣವ್ರ ಮಕ್ಕಳು ಸಿನಿಮಾನ ತುಂಬ ಇಷ್ಟಪಟ್ಟಿದ್ದಾರೆ, ಒಂದೆರಡು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಅವರು ನಂಗೆ ತುಂಬ ಇಷ್ಟವಾದ ಸಿನಿಮಾ ಅಂತ. ಸೊ ಶಿವಣ್ಣ ಹೇಳ್ತಾರೆ ನಮ್ಮ ಅಪ್ಪಾಜಿಗೆ ತುಂಬ ಇಷ್ಟ ಶಿವಣ್ಣ ಅಂತ ಎಲ್ಲ ಹೇಳೋರು. ಮಾಡೋಣ ಪಣಿ, ಬೇರೆ ಇನ್ನೇನಾದ್ರು ಮಾಡಿ, ಹಾಗಾಗಿ ಹೊಸ ಥರದ್ದು ಏನಾದ್ರು ಮಾಡೋಣ ಅಂತ ಹೇಳಿದ್ರು. ಸೊ ಆವಾಗ ನಮಗೆ ಹೊಸದು ಏನಾದ್ರು ಮಾಡೋಣ ಅಂತಂದ್ರೆ ಇವರು ಶ್ರೀರಾಮ್, ಪ್ರೊಡ್ಯೂಸರ್ ಶ್ರೀರಾಮ್ ಅಂತ, ಅದೇ ಕಿಲಾಡಿಗಳು ತೆಗೆದಿರಲ್ಲ, ಅವರು ಅಪ್ರೋಚ್ ಮಾಡು ಸಿನಿಮಾ ಮಾಡಬೇಕು ಅಂತ ಬಿಟ್ಟು ನಮ್ಮ ಇದಕ್ಕೆಲ್ಲ ಬಂದರು. ಹಾಗೆ ಶಿವಣ್ಣನ್ನು ಕೇಳಿದ್ವಿ, ಶಿವಣ್ಣ ಪಣಿನ ಇಟ್ಕೊಳ್ಳಿ ಮಾಡಿ ಚೆನ್ನಾಗಿ ಮಾಡೋದಾದ್ರೆ ಮಾಡಿ ಪಣಿ ರಾಮಚಂದ್ರ ಓಕೆ ಅಂತ ಹೇಳಿದ್ರು ಅಂತ ಹೇಳಿದ್ರು. ಅವ್ರು ಬಂದು ಕೇಳಿದ್ರು ಕತೆ ಏನು ಮಾಡಿದಾಗ, ಮತ್ತೆ ಕತೆ ಹುಡುಕ್ತಿದ್ವಿ. ಆವಾಗ ಏನಾದ್ರು ಹೊಸದು ಮಾಡೋಣ, ಏನಾದ್ರು ಹೊಸದು ಮಾಡೋಣ ಅಂತಂದರು. ಏನಾದ್ರು ಹೊಸದು ಮಾಡೋಣ ಅಂತಂದರೆ ನಾನು ಹೋಗಿ ಹೇಳಿದೆ, ಮಾಡದೇ ಇರೋದು ಏನಾದರೂ ಒಂದು ಮಾಡಬೇಕು ಅಂದರೆ ಶಿವಣ್ಣನ ಕನ್ನಲ್ಲಿ ಹೇಳ್ತಾರೆ. ಈಗ ಅಮ್ಮವ್ರ ಗಂಡ ಅಂತ ನನ್ನ ಹತ್ರ ಒಂದು ಸಬ್ಜೆಕ್ಟ್ ಇದೆ, ಎಲ್ಲ ಟೋಟಲ್ ಉಲ್ಟಾ ಕ್ಯಾರೆಕ್ಟ್ರು. ನಾನು ಪಿ ಯು ಸಿ ಒಳಗಡೆ ಡ್ರಾಮಾ ಮಾಡಿದ್ದಿದ್ದು ಅದು ಆ್ಯಕ್ಚುಲಿ, ಅದನ್ನು ನಾನು ಸಬ್ಜೆಕ್ಟ್ ಮಾಡಿದ್ದೆ, ಅದು ಚೆನ್ನಾಗಿದೆ ಈ ಥರ ಅಂತ ಹೇಳಿದೆ. ನಾನು ಹೇಳಿದಾಗ ಅವರು ನಂಗೆ ತುಂಬ ಚೆನ್ನಾಗಿದೆ ಇದು ಅಂತ, ಬಟ್ ಶಿವಣ್ಣ ಮಾಡ್ತಾರ ಇಲ್ವ ಅಂತ ನಾನು ಶಿವಣ್ಣ ಹತ್ರ ಹೇಳೋಣ ಮಾಡ್ತೀನಿ ಅಂದರೆ ಒಂದು ಶಿವಣ್ಣ ಹೇಳಿ ಶಿವಣ್ಣ ತುಂಬ ಚೆನ್ನಾಗಿದೆ, ಏನಾದ್ರು ಮಾಡಬೇಕು ಪಣಿ ಈ ಥರ ಡಿಫ್ರೆಂಟ್ ಮಾಡಬೇಕು, ಅದೇ ಮಾಮೂಲಿ ಫೈಟಿಂಗು ಅದೇ ಇದೆ ಅದಕ್ಕಿಂತ ಇದು ಡಿಫ್ರೆಂಟ್ ಆಗಿದೆ ಮಾಡೋಣ ಅಂತ ಹೇಳಿ ಇಷ್ಟಪಟ್ಟರು. ಇಷ್ಟಪಟ್ಟು ಅಮ್ಮ ಅವ್ರ ಗಂಡ ಸ್ಟಾರ್ಟ್ ಆಯಿತು. ಅಮ್ಮ ಅವ್ರ ಗಂಡಗೆ ಹೀರೋಯಿನ್ನು ಯಾರು ಮಾಡೋದು ಹಾಗೆ ಅಂತಂತಂದಾಗ, ಆವಾಗ ಭಾಗ್ಯಶ್ರೀನ ಕರ್ಕೊಂಬರಬೇಕು ಅಂತ ಒಂದು ನಮ್ಮ ಇವ್ರಿಗೇನೋ ಇದಾಯಿತು, ಯಾರೋ ಹೇಳಿದ್ರು ಭಾಗ್ಯಶ್ರೀನ ಅಂತ, ಯಾರೋ ಲಿಂಕ್ ಇದೆ ಕೇಳಿದ್ರೆ ಇದು ಮಾಡ್ತಾರೆ ಅಂತ. ಸೊ ನಾವು ಭಾಗ್ಯಶ್ರೀ ಕರ್ಕೊಂಬರೋದು ಕರ್ಕೊಂಬಂದು ಹೋಗೋಣ ಬಾಂಬೆಗೆ ಕತೆ ಹೇಳೋಣ ಅಂತ ಅಲ್ಲಿ ಹೋಗಿ ಅಮ್ಮ ಹತ್ರ ಅವರು ಒಂದು ರೆಮ್ಯುನರೇಷನ್ ಹೇಳಿದರು. ನಾವೊಂದು ರೆಮ್ಯುನರೇಷನ್ ಕೂತ್ಕೊಂಡ್ವಿ, ನಮಗೋರ ಸಂಬಂಧ ಇರಲಿಲ್ಲ, ಬಟ್ ಆ ಅಮ್ಮಂಗೆ ನಾನು ಕತೆ ಹೇಳಿದಾಗ ಆ ಅಮ್ಮ ಕತೆಗೆ ತುಂಬ ಇಷ್ಟಪಟ್ಬಿಡ್ಲು, ತುಂಬ ಚೆನ್ನಾಗಿದೆ ಒಂಥರ ತುಂಬ ಡಿಫ್ರೆಂಟು ಎಂಟೈರ್ಲಿ ಡಿಫ್ರೆಂಟು ನಾನು ಮಾಡಬೇಕು ಅಂತ ಇದು ಮಾಡಿದೆ. ನಮ್ಗೆ ಹೇಳಿದ್ರೆ ನಿಮ್ಮ ರೆಮ್ಯುನರೇಷನ್ ನಮ್ಮ ರೆಮ್ಯುನರೇಷನ್ ಆಗೋದೈತಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ವಿ ನಾವು. ಬಂದ್ಬಿಟ್ಟಾದಮೇಲೆ ಫೋನು ಇಷ್ಟಕ್ಕೆ ಇಲ್ಲಿಗೆ ಇಲ್ಲಿಗೆ ಅಂತ ಹೇಳಿ 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 ಕೊನೆಗೆ ನಾವು ಇದಕ್ಕೆ ಬಂದು ನನಗೆ ಆ ಸಬ್ಜೆಕ್ಟ್ ಬಿಡೋಕ್ಕೆ ರೆಡಿ ಇಲ್ಲ ಅಂತೇಳಿ ಅಯ್ಯಮ್ಮ ನಮ್ಮ ಇದಕ್ಕೆ ಬಂದು ಮಾಡಿಕೊಟ್ರು ಅಮ್ಮವ್ರ ಗಂಡ. ಬಟ್ ಏನಾಯಿತು ಅಂತಂದರೆ ಸಿನಿಮಾ ಅಗೇನಲ್ಲಿ ಅದು ರಾಜ್ಕುಮಾರ್ ಶಿವರಾಜ್ಕುಮಾರ್ದು ಸಿಂಹದ ಮರಿ ಸೈನ್ ಪಿಕ್ಚರ್ ಆದಮೇಲೆ ಬಂತದು, ಜನ ಎಲ್ಲೂ ತಗೊಳ್ಳಿಲ್ಲ. ಸಿಂಹದ ಮರಿ ಅಂತ ಸಿನಿಮಾ ನೋಡ್ಬಿಟ್ಟು ಇಮಿಡಿಯೇಟಾಗಿ ಅಮ್ಮವ್ರ ಗಂಡ ಪಕ್ಕ ಹೆಣ್ಣು ಪಕಡಿ ಥರ ಆಡೋದಿದೆಯಲ್ಲ, ಹಾಗಾಗಿ ಅಷ್ಟು ಇದಾಗಲಿಲ್ಲ. ಆಮೇಲೆ ಅದು ತತ್ವ ಸಿದ್ಧಾಂತಗಳ ಮೇಲೆ ಬೇಸಿತ್ತು ಕತೆ, ಅದೊಂದು ಸ್ವಲ್ಪ ಜನಕ್ಕೆ ಫಾಲೋ ಆಗಲಿಲ್ಲ. ಆಮೇಲೆ ಈ ಇವರುಗಳೆಲ್ಲ ಒಂಥರ ಇದಕ್ಕೆ ಬರೆಯೋಕ್ಕೆ ಶುರು ಮಾಡ್ಬಿಟ್ರು ಅದನ್ನು, ಸ್ತ್ರೀ ಸ್ವಾತಂತ್ರ್ಯನ ಇದನ್ನು ಅವಹೇಳನ ಮಾಡಿದ್ದಾರೆ ಹಾಗೆ ಹಿಂಗೆ ಅಂತ ಆ ಥರದ್ದೆಲ್ಲ ಏನೇನೋ ಮಾಡಿ ಅದಕ್ಕೆ ಎಲ್ಲ ರಾಂಗ್ ಇದು ಸಿಕ್ಕಿ ಅದು ಹಾಗೆ ಇದಾಯಿತು. ಇದು ನನ್ನ ಸಿನಿಮಾ ಜರ್ನಿ ಎಲ್ಲ ಮೊದಲಿಂದ ಮಾಡ್ಕೊಂಡು ಬೇರೆ 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 ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದು. ಈ ಮಧ್ಯದಲ್ಲಿ ಊರ್ವಶಿ ಕಲ್ಯಾಣ ಅಂತ, ನಾನು ಒಂದು ದಿವಸ ಮನೆಯೊಳಗೆ ಮೊದಲು ಇದಾದಮೇಲೆ ಒಂದು ಗ್ಯಾಪ್ ಬಂದಿತ್ತು ನನಗೆ ತೆಲುಗು ಇದೆಲ್ಲ ಆಗೋದ್ಮೇಲೆ ಮಧ್ಯೆ ಒಂದು ಗ್ಯಾಪ್ ಬಂದುಬಿಟ್ಟು ಮನೇಲಿದ್ದೆ. ಇದ್ದಕ್ಕಿದ್ದಾಗೆ ನಮ್ಮನೆಗೆ ನಾನು ಮೆಸ್ಟಿಕ್ ಹೋಗಿ ಮನೆಗೆ ಬಂದೆ. ಮನೆಗೆ ಬಂದರು ಅಂದರೆ ಉದಯಶಂಕರು ಚಿನ್ನೇಗೌಡರು ಮನೆಗೆ ಬಂದಿದ್ದರು ಅಂತ ಹೇಳಿ ನನಗೆ ಗಾಬರಿ ಬಿದ್ದೊಟ್ಟು, ಚಿನ್ನೇಗೌಡರು ಉದಯಶಂಕರ್ ನಮ್ಮ ಮನೆಗೆ ಬರೋದಾ, ಅಯ್ಯಪ್ಪ ಏನಿದು ಅಂತಂದ್ಬಿಟ್ಟು ಆಮೇಲೆ ಹೋದೆ. ನಾನು ಹುಡ್ಕೊಂಡು ಹೋದೆ ಚಿನ್ನೇಗೌಡರು ಮನೆಗೆ ಬಂದಿದ್ದು ಅಂತ. ಉದಯಶಂಕರ್ ಹತ್ರ ಹೋದೆ, ಸರಿ ಏನು ಸರ್ ಮನೆಗೆ ಬಂದಿದ್ದು ಅಂತ. ಏನಿಲ್ಲ ರೀ, ನಾವು ಚಿನ್ನೇಗೌಡರು ಮನೆಗೆ ಹೋಗ್ತಿದ್ವಿ, ಚಿನ್ನೇಗೌಡರು ಪಿಕ್ಚರ್ ಮಾಡಬೇಕು, ಪಣಿ ರಾಮಚಂದ್ರ ಹೆಂಗೆ ಅಂತ ಕೇಳಿದ್ರು. ನಾನು ಒಳ್ಳೆ ಡೈರೆಕ್ಟ್ರು ಚೆನ್ನಾಗಿ ಮಾಡ್ತಾರೆ ನಿಮ್ಗೆ ಇದಿರಲ್ಲ ಅಂತ ಅವರು ಇಷ್ಟಪಟ್ಟರು, ಅದಕ್ಕೆ ಕರ್ಕೊಂಡು ಬಂದೆ ನಾನು.
ಮಾತಾಡ್ಸೋಣ ಅಂತ ಹೇಳಿ ಕರ್ಕೊಂಬಂದೆ. ಸರಿ ಆಯಿತು, ಸಿನಿಮಾ ಮಾಡೋಣ. ಸರ್ ಕತೆ ಮಾಡೋದು ಅಂದರೆ ಕತೆ ನೀವೇ ಮಾಡಿ ಅಂತ ಹೇಳಿದ್ರು. ಅಲ್ಲಿ ಪೂರ್ತಿ ಏನು ಯಾವುದೇ ಥರವಾದಂಥ ಇದಿಲ್ಲ, ಫ್ರೀಡಮ್ ಅಷ್ಟೇ, ನೀವೇ ಕತೆ ಮಾಡಿ ನೀವೇ ಇದು ಮಾಡಿ ಅಂತ ಹೇಳಿದ್ರು. ಈ ಊರ್ವಶಿ ಕಲ್ಯಾಣ ಏನು ಅಂತಂದರೆ, ನನ್ನ ಲೈಫಲ್ಲಿ ಈ ಬರೀ ಗ್ರಹಚಾರಗಳು, ಈ ಶಾಸ್ತ್ರಗಳಿಗೆ ಸಂಬಂಧಪಟ್ಟಿರೋ ಇನ್ಸಿಡೆಂಟ್ಗಳು ತುಂಬ ಇದೆ ಅದ್ರೊಳಗೆ ಆ ಊರ್ವಶಿ ಕಲ್ಯಾಣದಲ್ಲಿ. ಊರ್ವಶಿ ಕಲ್ಯಾಣ ಹಂಗೆ ಸಿಕ್ತು, ಕತೆ ಮಾಡಿದ್ವಿ. ಉದಯಶಂಕರ್ ಅವರು ನಾವು ಕೂತ್ಕೊಂಡು, ಉದಯಶಂಕರ್ ಹೇಳಿದ್ರು ಈ ಥರ ಒಂದು ಇದ್ರ ಮೇಲೆ ಬೇಸ್ ಮಾಡೋಣ, ಶ್ರೀಮಂತ ಇದು ದುರಹಂಕಾರ ಹಾಗೆ ಹೀಗೆ ಅಂತ ಹೇಳಿದಾಗ ಲೈಫಲ್ಲಿ ಕಡೆ ನಡೆಯುವಂಥದ್ದು. ನಾನು ಸ್ವಲ್ಪ ಆಧ್ಯಾತ್ಮಿಕವಾಗಿ ತುಂಬ ಜಾಸ್ತಿ ಇನ್ವಾಲ್ವ್ಮೆಂಟ್ ನನಗೆ. ನನಗೆ ನೀವು ಯಾವ ಪಿಚ್ಚರ್ ನೋಡಿ, ಇವ ಡಾಕ್ಟರ್ ಕೃಷ್ಣದಲ್ಲಿ ಅವನು ಸುಳ್ಳು ಸಾಕ್ಷಿ ಹೇಳಿದ ತಕ್ಷಣ ಅವನಿಗೆ ಲಕ್ವ ಹೊಡೆಯುತ್ತೆ. ಈ ಥರದ್ದು ಇದು ಈ ವರ್ಷಿ ಕಲ್ಯಾಣ ಅಂದರೆ ಈ ಥರದ್ದೊಂದು ಮಾಡಿದ್ದು ಕರ್ಮ ಹೆಂಗೆ ಕಾಡುತ್ತೆ ಅಂತ ಅನ್ನೋದಕ್ಕೆ ಇದು ಮಾಡೋದಕ್ಕೆ ಒಂದು ಇನ್ಸಿಡೆಂಟ್ ಆದಾಗ, ಅವಳು ಅನ್ನನ ಚಪ್ಪಲಿ ಕಾಲಲ್ಲಿ ತುಳ್ಕೊಂಡು ಹೋಗ್ತಾಳೆ. ಅದಾದಮೇಲೆ ಆ ದುರಹಂಕಾರದಲ್ಲಿ ಆ ಅನ್ನಸಂತರ್ಪಣೆ ನಡೀತಾ ಇರುತ್ತೆ. ಆ ಅನ್ನಸಂತರ್ಪಣೆ ನಡೀತಿದ್ದ ಇದನ್ನು ಚಪ್ಪಲಿ ಕಾಲಲ್ಲಿ ತುಳ್ಕೊಂಡು ಹೋಗ್ತಾಳೆ. ಆ ತುಳ್ಕೊಂಡು ಹೋಗಿ ಹೋದ್ಮೇಲೆ ಅವಳಿಗೆ ಪೂರ್ತಿ ಅನ್ನ ಹುಳ ಥರ ಕಾಣಕ್ಕೆ ಶುರು ಆಗ್ಬಿಡುತ್ತೆ, ಹುಳ ಥರ ಕಾಣಕ್ಕೆ ಶುರು ಆಗ್ಬಿಡುತ್ತೆ. ಆ ಥರದ್ದು ಇದು ಎಲ್ಲ ಇದು ಮಾಡಿದ್ವಿ. ಮಾಡಿಬಿಟ್ಟು ನಾನು ಒಂದು ಸಿನಿಮಾ ಅದನ್ನು ಮಾಡಬೇಕಾದ್ರೆ ಆ ಸೀನ್ ಉತ್ತೆ ಊರ್ವಶಿ ಕಲ್ಯಾಣದಲ್ಲಿ ಜಗ್ಗೇಶ್ ಇದು. ಸೊ ಜಗ್ಗೇಶ್ ಹತ್ರ ನಮ್ಮ ಜಗ್ಗೇಶ್ ನನ್ನ ಹತ್ರ ಯಾವುದೇ ಥರವಾದಂಥ ಇಂಟರ್ಫಿಯರೆನ್ಸು ಅವೆಲ್ಲ ಏನು, ನನಗೆ ಫುಲ್ ಫ್ರೀಡಮ್ ಏನು ಇದೆ ಇಲ್ಲದೆ ನನ್ನ ಜೊತೆ ಸಖತ್ ಸಹಕಾರ ಕೊಟ್ಕೊಂಡು ಆ್ಯಕ್ಟ್ ಮಾಡಿದ್ರು, ನನಗೆ ಯಾವುದು ಇದು ಇದು ಮಾಡಿಲ್ಲ. ಸೊ ಜಗ್ಗೇಶ್ ಜೊತೆ ಇದು ಮಾಡ್ತಿದ್ದ, ಅವ್ರಿಗೂ ತುಂಬ ಇಷ್ಟ ಆಯಿತು ಸಬ್ಜೆಕ್ಟು. ಅನ್ನ ತೊಳೆಯೋ ಸೀನ್ಗೆ ನಾನು ಏನು ಮಾಡಿದೆ ಅಂತಂತಂದರೆ, ಎಲ್ಲರೂ ಹೇಳಿದ್ರು ಒರಿಜಿನಲ್ ಅನ್ನ ತೊಳಿಸೋದು ಬೇಡ, ಏನಾದರೂ ಡಮ್ಮಿ ಇದನ್ನು ಹಾಕೋಣ ಹಾಗೆ ಹೇಗೆ ಅಂತ ಹೇಳಿದೆ. ನಾನು ಇಲ್ಲ ಎಫೆಕ್ಟ್ ಬರಬೇಕು ಅಂತ ಹೇಳಿಬಿಟ್ಟು ನಾನು ನಿಜವಾದ ಅನ್ನನೇ ಹಾಕ್ಬಿಟ್ಟು ಫುಲ್ ಹಾಕ್ಬಿಟ್ಟು ಅದ್ರ ಮೇಲೆ ಚಪ್ಪಲಿ ಕಾಲಲ್ಲಿ ನಡ್ಕೊಂಡು ಬರ್ತಾರೆ ಶ್ರೀಲಲಿತ. ಆ ಸೀನು ತೆಗೆದೆ. ಅದೊಂದು, ಇನ್ನೊಂದು ಹೂವೊಂದು ಬೇಕು ಬಳ್ಳಿಗೆ ಒಳಗಡೆ ಆ ಮನೆ ಖಾಲಿ ಮಾಡಿಸೋಕ್ಕೋಸ್ಕರ ಒಂದು ಸತ್ತಿರೋ ಕಾಗೆನ ಅವ್ರ ಮನೆ ಒಳಗಡೆ ಹಾಕ್ಬಿಡ್ತಾರೆ, ಅವರು ಮನೆ ಬಿಟ್ಟು ಹೋಗ್ತಾರೆ ಬಾಡಿಗೆ ಮನೆ ಖಾಲಿ ಮಾಡಿಸೋದಕ್ಕೆ ಅಂತ ಒಂದು ಸೀನು ಮಾಡೋಕ್ಕೆ ಹೋಗಿ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ, ಇವ್ರಿಗೆ ಆರ್ಟ್ ಡೈರೆಕ್ಟ್ರಿಗೆ, ನನಗೆ ಸತೋಗಿರೋ ಥರ ಕಾಗೆ ಒಂದು ಇದು ಬೇಕು, ಏನಾದ್ರು ಮಾಡಿ ಕೊಡಿ ಅಂತ ಹೇಳಿದ್ರೆ ಅವರು ಒರಿಜಿನಲ್ ಸತೋಗಿರೋ ಕಾಗೆನೇ ಎತ್ಕೊಂಬಂದು ಕೊಟ್ಬಿಟ್ರು. ನನಗೆ ಅದೆರಡು ಎಲ್ಲೋ ಸಖತ್ತು ಲತ್ತೆ ಹೊಡೆದಿತ್ತು ಅಂತ ಹೊಡಿತು ಅನ್ಸುತ್ತೆ. ಅನ್ನ ಔರಶಿ ಕಲ್ಯಾಣ ಅನ್ನ ತುಳಿಸೋದು ಸೀನು ಇದಾದಮೇಲೆ ಪಿಕ್ಚರು ಚೆನ್ನಾಗಿ ಬಿಸ್ನೆಸ್ ಆಯಿತು, ಪಿಕ್ಚರ್ ಮಾಡಿದ್ರು. ಬಟ್ ಆಮೇಲೆ ನನಗೆ ಒಂಥರ ಪಿಕ್ಚರೇ ಇಲ್ಲದೆ ಆಗ್ಬಿಡ್ತು. ಈ ಅಣ್ಣವ್ರ ಮಕ್ಕಳು ಬರೋಕ್ಕಿಂತ ಮುಂಚಿನ ಏನು ಇಲ್ಲದೆ ಆಗ್ಬಿಡ್ತು. ಒಂಥರ ಯಾವುದೇ ಏನಾದ್ರು ಒಪ್ಕೊಂಡು ಆ ಪಿಕ್ಚರ್ ಒಪ್ಕೊಂಡ್ರೆ ಇದ್ದಕ್ಕಿದ್ದಾಗೆ ಕ್ಯಾನ್ಸಲ್ ಆಗ್ಬಿಡೋದು, ಮುಟ್ಟಿದ್ದೆಲ್ಲ ಇದಾಗೋದು. ಈ ಥರದ್ದು ಸನ್ನಿವೇಶಗಳನ್ನ ಎದುರಿಸಿದೆ ಆವಾಗ. ಆ ಥರ ಸಿಚುವೇಶನ್ನೆಲ್ಲ ಫೇಸ್ ಮಾಡಿ ಆಮೇಲೆ ಅದೇ ಯಾರೋ ಹೇಳಿದ್ರು ಅದನ್ನು ಪರಿಹಾರ ಮಾಡ್ಕೋಬೇಕು ಅಂದರೆ ಒಂದು ಬೆಳ್ಳಿ ಕಾಗೆನ ಮಾಡಿಸಿ ಇದನ್ನೆಲ್ಲ ಮಾಡಿ ಅಲ್ಲಿ ಎಲ್ಲೋ ಇದು ತಮಿಳ್ನಾಡಲ್ಲಿ ಒಂದು ಇದಿದೆ ತಿರುವಳ್ಳೂರ ತಿರುನಳ್ಳಾರ್ ಅಲ್ಲಿ ಒಂದು ಶನೀಶ್ವರನ ದೇವಸ್ಥಾನ ಇದೆ ಇದರಲ್ಲಿ, ಅಲ್ಲಿ ಹೋಗಿ ಕೊಟ್ಬಿಟ್ಟು ಇದನ್ನೆಲ್ಲ ಮಾಡಿ ಇದು ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದೆಲ್ಲ ಮಾಡಿದೆ ಅವಾಗ ನಾನು, ತುಂಬ ಇದಕ್ಕೆ ಬಂದ್ಬಿಡ್ತು. ಏನು ಅಂದರೆ ಅದಾದಮೇಲೆ ನನಗೆ ಅಲ್ಲಿಗೆ ಹೋಗಿ ಬಂದಾದಮೇಲೆ ಅದೆಲ್ಲ ಮಾಡಿದ್ಮೇಲೆ ಇದು ಸರಿ ಹೋಯಿತು. ಹಾಗೆ ಆವಾಗ ನಂಬಬೇಕು ಬಿಡಬೇಕು ಇವೆಲ್ಲ ತುಂಬ ಇದು. ಇದ್ರ ಜೊತೆ ಒಳಗಡೆ ಕಷ್ಟದಲ್ಲಿ ಕಷ್ಟ ಅಂದರೆ ಅದೆಲ್ಲ ತುಳಿಸಿದ್ನಲ್ಲ, ಅದ್ರ ಲತ್ತೆ ಹೆಂಗೆ ಹೊಡಿತು ಅಂತಂದರೆ, ನನಗೆ ಸಿನಿಮಾ ಆಗದೆ ಸುಮ್ಮನೆ ಕೂತಿದ್ನಲ್ಲ, ಸಿನಿಮಾ ಇಲ್ಲದೆ ಸುಮ್ಮನೆ ಕೂತಿದ್ದಾಗ ಸುರೇಶ್ ಅರಸ್ ಅವರು ಫೋನ್ ಮಾಡಿದ್ರು. ಎಡಿಟರ್ ಹಾಂ, ಮಾತಾಡ್ತಾ ಇದ್ದಾಗ ಅವ್ರು ಹೇಳಿದ್ರು, ಸರ್ ನೀವು ಯಾಕೆ ಸರ್ ಪ್ರೊಡ್ಯೂಸರಿಗೆ ಕಾಯಬೇಕು, ನೀವೇ ಮಾಡೋಣ ಸರ್ ಪ್ರೊಡಕ್ಷನ್ ಮಾಡಿ ಅಂತ ಹೇಳಿದ್ರು. ನಾನು ನನಗೆ ಪ್ರೊಡಕ್ಷನ್ ಮಾಡೋಕ್ಕೆ ಎಲ್ಲಿದೆ ಅಂತ ಅದಕ್ಕೆ ಅವ್ರು ಹೇಳಿದ್ರು, ಸರ್ ನೀವು ಅಂತಂದರೆ ಯಾರು ಬೇಕಾದ್ರೂ ಬರ್ತಾರೆ, ನಾವು ಟೆಕ್ನಿಷಿಯನ್ಸು ಪ್ರೊಡ್ಯೂಸರ್ಗೆ ನಮಗಿದು ಬೇಕು ಅಂದರೆ ನಮಗಿಷ್ಟ ಬಂದಂಗೆ ಥರ ಪಾರ್ಟ್ ಮಾಡಿ ಕತೆ ಮಾಡೋಕ್ಕಾಗಲ್ಲ, ಇಷ್ಟ ಬಂದಿರೋ ಥರ ಮ್ಯೂಸಿಕ್ ಮಾಡೋಕ್ಕಾಗಲ್ಲ, ನಾವು ಟೆಕ್ನಿಷಿಯನ್ಸ್ ಹೇಳಿ ಯಾಕೆ ಒಂದು ಕಂಪ್ನಿ ಮಾಡಬಾರ್ದು, ನೀವು ಯಾಕೆ ಅದನ್ನು ಒಂದು ಕಂಪ್ನಿ ಹುಟ್ಟಾಕಿ ನಾವು ಎಲ್ಲ ಸೀನಿಯರ್ ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ಒಂದು ಕಂಪ್ನಿ ಮಾಡಬಾರ್ದು ಅಂತ ಒಂದು ಐಡಿಯಾ ಕೊಟ್ಟರು ಹೇಳಿದ್ರು ಅವರು. ನನಗೆ ಇಲ್ಲ ಹೆಂಗೆ ಇದರಲ್ಲಿ, ಇಲ್ಲ ಸರ್ ಎಲ್ಲರಿಗೂ ಆಸೆ ಇರುತ್ತೆ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಆಗಬೇಕು ಅಂತಲೂ ಆಸೆ ಇರುತ್ತೆ, ಪೂರ್ತಿ ದುಡ್ಡು ಹಾಕಿ ತೆಗಿಯೋಕ್ಕಿರಲ್ಲ, ಈಗ ಒಂದು 10 ಜನ ಸೇರಿಕೊಂಡು ನಾವೊಂದು ಕಂಪ್ನಿ ಮಾಡಿಕೊಂಡು ಮಾಡ್ಬೋದು ಅಂತ ಒಂದು ಐಡಿಯಾ ಕೊಟ್ಟರು. ಸರಿ ಆಯಿತು ಕೇಳ್ತೀನಿ, ಸೀನಿಯರ್ ಟೆಕ್ನಿಷಿಯನ್ಸ್ ಎಲ್ಲ ಸೇರಿಸಿ ಸರ್ ಈಗ
ನಿಮಗೆ ನಿಮ್ಗೇನೋ ಒಂದು ಸೀನ್ ಈ ಥರ ಇರಬೇಕು ಅಂತ ಹೇಳುತ್ತೆ. ಬಟ್ ಆದರೆ ಅದಕ್ಕೆ ಹೀರೋ ಹೀರೋ ಒಪ್ಕೊಳ್ಳಲ್ಲ, ಹೀರೋ ಮುಗ್ ತೋರಿಸ್ತಾರೆ, ಇವ್ರು ಮುಗ್ ತೋರಿಸ್ತಾರೆ, ಪ್ರೊಡ್ಯೂಸರು ನನಗೆ ಇಷ್ಟು ಖರ್ಚು ಮಾಡೋಕ್ಕಾಗಲ್ಲ ಅಂತಾರೆ. ಇದರಿಂದ ಎಲ್ಲ ಹೊರಗಡೆ ಹೊರತಾಗಿ ಟೆಕ್ನಿಷಿಯನ್ಸು ಪೂರ್ತಿ ತನಗಿಷ್ಟ ಬಂದ ಹಾಗೇ ಒಂದು ಸಿನಿಮಾ ಮಾಡುವಂಥದ್ದು ಒಂದು ಇದನ್ನು ಹುಟ್ಟಾಕೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಆಯಿತು ಅಂತ ಅನ್ನಿಸ್ತು, ನೋಡೋಣ ಅಂತಂದ್ಬಿಟ್ಟು ಫೋನ್ ಮಾಡಿದೆ. ರಾಜನಾಗೇಂದ್ರ ಫೋನ್ ಮಾಡಿ, ರಾಜನಾಗೇಂದ್ರ ನೀವು ಮುಂದೆ ಎಂತ್ಕೋತೀನಿ ಅಂದರೆ ನಾವು ರೆಡಿ ಅಂತಂದ್ಬಿಟ್ರು. ಎಸ್ ಮ್ಯೂಸಿಕ್ ಡೈರೆಕ್ಟ್ರು. ನೆಕ್ಸ್ಟ್ ಎಸ್ ಇದು ಡ್ಯಾನ್ಸ್ ಮಾಸ್ಟರ್ ಉಡುಪಿ ಜಯರಾಮ್, ನಾನು ಬರ್ತೀನಿ, ನಾನು ನೀವು ಮುಂದೆ ಎಂತ್ಕೋತೀನಿ ನಾನು ಬರ್ತೀನಿ ಅಂದರು ಉಡುಪಿ ಜಯರಾಮ್. ಆರ್ಟ್ ಒಳಗಡೆ ನಜೀರ್ ತುಂಬ ಟಾಪ್, ರವಿಚಂದ್ರನ್ ಪಿಕ್ಚರ್ ಎಲ್ಲ ಪಿಕ್ಚರ್ಗೂ ಆರ್ಟ್ ಡೈರೆಕ್ಟ್ರು ನಜೀರ್. ಪ್ರೊಡಕ್ಷನ್ ಮ್ಯಾನೇಜರ್ ಟಾಪ್ ಮ್ಯೂಸಿಕ್ ಮಾಸ್ಟರ್ ವಿಜಯ್ ಕುಮಾರ್. ಟಾಪ್ ಸ್ಟಿಲ್ ಕ್ಯಾಮ್ರಾಮನ್ ಪ್ರಸಾದ್ ಗಾಂಧಿ. ಮ್ಯೂಸಿಕ್ ಇದು ಡೈಲಾಗ್ ರೈಟರು ಇದು ಕುಣಿಗಲ್ ನಾಗಭೂಷಣ್ಣು. ಎಲ್ಲರೂ ಇದು ಮಾಡಿಕೊಂಡು ಸೊ ಅವಾಗ ಈ ಥರ ಎಲ್ಲರೂ ಇದ್ದಾರಂದ್ರೆ ಹಾಗಿದ್ರೆ ಕಂಪ್ನಿ ಹುಟ್ಟಾಕೋಣ ಅಂಥೇಳಿ ಸುರೇಶ್ ಅವ್ರ ಐಡಿಯಾ ಕೊಟ್ಟರು. ನಾನು ದಶಮಿ ಅಂತ ಒಂದು ಸಂಸ್ಥೆ ಹುಟ್ಟಾಕಿದೆ, ದಶಮಿ ಅಂತ ಒಂದು ಸಂಸ್ಥೆ ಹುಟ್ಟಾಕಿ ನಾವೆಲ್ಲ ಸೀನಿಯರು ಟೆಕ್ನಿಷಿಯನ್ಸ್ ಎಲ್ಲ ಏನಿದ್ದಾರೆ ನಾವೆಲ್ಲ ಸೇರಿಕೊಂಡು ಮಾಡೋದು ಸಿನಿಮಾ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡು ಏನೋ ಒಂದೊಂದು ಅಮೌಂಟ್ ಇನ್ಷಿಯಲ್ ಅಮೌಂಟ್ ಇಷ್ಟಿಷ್ಟು ಹಾಕಿದ್ರೆ ಸಾಕು, ಕ್ಯಾಸೆಟ್ ರೈಟ್ಸ್ ಇಷ್ಟು ಹೋಗುತ್ತೆ, ಆಮೇಲೆ ಡಿಸ್ಟ್ರಿಬ್ಯೂಟರ್ ಇಷ್ಟು ಸಿಗ್ತಾರೆ, ನಮಗೇನು ಡಿಸ್ಟ್ರಿಬ್ಯೂಟರ್ಗೇನು ತೊಂದರೆ ಇರಲ್ಲ, ಹಾಗೇಗೆ ಅಂತೆಲ್ಲ ಹೇಳಿ ಎಲ್ಲ ಮಾಡಿ ಮಾಡಿದ್ರು. ಸೊ ಯಾವುದು ಸಬ್ಜೆಕ್ಟ್ ಮಾಡೋದು? ನನಗೆ ಯೂಶ್ವಲಿ ನಾನು ಅನಂತನಾಗ್ಗೆ ಅಂತ ಒಂದು ಸಬ್ಜೆಕ್ಟ್ ಮಾಡಿಟ್ಕೊಂಡಿದ್ದು, ನಾನಿಂದು ನಿಮ್ಮವನೇ ಇಟ್ ಇಸ್ ಫಿಟ್ ಫಾರ್ ಅನಂತನಾಗ್. ಆ ಥರದ್ದು ಕಥೆಯಲ್ಲೇ ಬಂತು. ಇವರೆಲ್ಲ ಏನು ಮಾಡಿದ್ರು ಅಂತಂದರೆ ನಾವೆಲ್ಲ ಸೀನಿಯರ್ ಟೆಕ್ನಿಷಿಯನ್ಸ್ ಇದ್ದೀವಿ, ನಾವು ಫಸ್ಟು ಮಾಡಿದ್ರೆ ನಮ್ಮಲ್ಲೇ ಇದಕ್ಕೆ ರಾಜ್ಕುಮಾರಿಂದ ಓಪನ್ ಮಾಡಬೇಕು. ಬಟ್ ನಾವು ರಾಜ್ಕುಮಾರನ್ನ ಕೇಳೋದು ಇದೆಲ್ಲ ಮಾಡೋದೆಲ್ಲ ಬೇಡ, ಅಟ್ಲೀಸ್ಟು ನಂಬರ್ ಟು ವಿಷ್ಣುವರ್ಧನಿಂದ ಶುರು ಮಾಡೋಣ ಕಂಪ್ನಿ ಹಾಗೆ ಹೇಗೆ ಅಂತ. ಈ ಥರ ಆಯಿತು, ಕಮರ್ಷಿಯಲ್ ಹಾಗೆ ಹೇಗೆ ಅಂತ ಹೇಳಿದ್ರು. ಸರಿ ಎಲ್ಲರೂ ಹೇಳ್ತಾ ಇದ್ರಲ್ಲ ಅಂತ ನಾವು ವಿಷ್ಣುವರ್ಧನ್ಗೆ ಅಪ್ರೋಚ್ ಮಾಡಿದ್ವಿ, ವಿಷ್ಣುವರ್ಧನ್ನ ಗ್ರೀಡ್ ಒಪ್ಕೊಂಡ್ರು. ಸೊ ಅದು ನಾನಿಂದು ನಿಮ್ಮವನೇ ಶುರು ಆಯಿತು. ನಾನಿಂದು ನಿಮ್ಮವನೇ ಮಾಡಿದ್ದೆ ನಮಗೆ ಹೊಡೆತ ಬಿತ್ತು ಅಂತಂತಂದರೆ ಎದ್ದೇಳೋಕ್ಕಾಗ್ಬಾರ್ದು ಅಂತ ಹೊಡೆತ ಬಿತ್ತು. ನಾನಿಂದು ನಿಮ್ಮವನೇ ಮಾಡಿದ್ವಿ, ನಮಗೆ ಇದೆಲ್ಲ ಏನ್ಕೊಂಡು ನಾನಿಂದು ನಿಮ್ಮವನೇ ರೆಡಿ ಮಾಡಿಕೊಂಡ್ವಿ. ವಿಷ್ಣುವರ್ಧನ್ ಕೊಟ್ಟರು, ಡೇಟ್ ಕೊಟ್ಟರು, ಎಲ್ಲ ಮಾಡಿದ್ರು. ಸೊ ನಮಗೆ ಡಿಸ್ಟ್ರಿಬ್ಯೂಷನ್ ಒಳಗಡೆ ಫಸ್ಟ್ ಶೆಡ್ಯೂಲ್ ಏನಿದೆ ನಮಗೆ, ಫಸ್ಟ್ ಶೆಡ್ಯೂಲಿಂದ ಡಿಸ್ಟ್ರಿಬ್ಯೂಟರಿಂದ ದುಡ್ಡು ಬರೋದು ಎಲ್ಲ ನಿಂತೋಯ್ತು. ದುಡ್ಡು ಕೊಡಲಿಲ್ಲ, ಕೊಡ್ತೀವಿ ಅಂತ ಹೇಳಿದ್ರು ದುಡ್ಡು ಕೊಡೋಕ್ಕಾಗಲಿಲ್ಲ ಅವ್ರಿಗೆ, ಕೊಡಲಿಲ್ಲ. ಈ ಥರದ್ದೆಲ್ಲ ಸಮಸ್ಯೆಗಳು ಬಂದ್ಬಿಡ್ತು. ಸೊ ಪಿಕ್ಚರು ಎಲ್ಲ ಸೀನಿಯರ್ ಟೆಕ್ನಿಷಿಯನ್ಸ್ನ ಮಾನ ಮರ್ಯಾದೆ ಪ್ರಶ್ನೆ. ಡಿಸ್ಟ್ರಿಬ್ಯೂಟರ್ ದುಡ್ಡಿಲ್ಲ, ಶೆಡ್ಯೂಲ್ ನಿಂತೋಗ್ಬಿಡೋದು ನಿಂತೋಗ್ಬಿಡುತ್ತೆ. ನಮ್ಮದು ಲೆಂತ್ ಶೆಡ್ಯೂಲ್ ಹಾಕ್ಕೊಂಡಿದ್ದೀವಿ, 25 ಡೇಸ್ ಒಂದು ಶೆಡ್ಯೂಲು, ನೆಕ್ಸ್ಟ್ ಶೆಡ್ಯೂಲು 20 ಡೇಸ್, ಆ ಥರ 20 ಡೇಸು 20 ಡೇಸ್ ಇದು ಮಾಡಬೇಕು ಅಂದ್ರೆ ನಮಗೆ ಇದ್ರದ್ದು ನಮ್ಮ ನಾವು ಹಾಕಿದ್ದು ಇನ್ಷಿಯಲ್ ಅಮೌಂಟು ಪ್ಲಸ್ ಇದ್ರೊಳಗಡೆ ಎಳೆದು ಡಿಸ್ಟ್ರಿಬ್ಯೂಟ್ರಿ ಅಷ್ಟೊತ್ತು ಕರೆಕ್ಟಾಗಿ ಪಂಪ್ ಮಾಡ್ತಾರೆ ನಮಗೆ ಸರಿ ಹೋಗುತ್ತೆ ಅಂತ ಹೇಳೋ ಅಷ್ಟೊತ್ತಿಗೆ 12th ಡೇಸ್ ಶೂಟಿಂಗ್ ರನ್ ಮಾಡೋದಾದಮೇಲೆ ಡಿಸ್ಟ್ರಿಬ್ಯೂಟ್ರಿಂದ ಅಮೌಂಟ್ ಬರಲೇ ಇಲ್ಲ ನಮ್ಗೆ. ಆವಾಗ ಇದಾಗ್ಬಿಡ್ತು, ಟೆನ್ಷನ್ ಆಗ್ಬಿಡ್ತು. ಆಮೇಲೆ ಏನು ಮಾಡೋದು ಇದು ಮಾಡೋದು. ಸೊ ಸಾಗರ್ ಅವ್ರು ನೋಡ್ಕೊಳಕ್ಕೆ ಅವರೇ ನೋಡ್ಕೊಳ್ತಾರೆ. ಸಾಗರ್ ಬಂದರು, ಈ ಥರ ಬರ್ತಿಲ್ಲ ಸರ್, ಅವರು ಏನು ಬರ್ತಾ ಇಲ್ಲ, ಅಮೌಂಟ್ ಎಲ್ಲ ಕೊಡ್ತಿಲ್ಲ, ಇದೆಲ್ಲ ನಾವು ಏನು ಮಾಡೋದು, ಶೋ ರನ್ ಮಾಡಬೇಕು ಅಂತಂತಂದರೆ ಕಷ್ಟ ಆಗುತ್ತೆ, ಪ್ಯಾಕ್ ಮಾಡ್ಬಿಡೋಣ, ಪ್ಯಾಕಪ್ ಮಾಡ್ಬಿಡೋಣ, ಆಮೇಲೆ ವ್ಯವಹಾರ ಎಲ್ಲ ಕರೆಕ್ಟಾಗಿ ಸೆಟ್ಲ್ ಮಾಡಿಕೊಂಡು ಆಮೇಲೆ ಶೂಟಿಂಗ್ ಮಾಡೋಣ. ನಾವು ಇಲ್ಲ ಬೇಡ, ನಾವು ಶೂಟಿಂಗ್ ಪ್ಯಾಕಪ್ ಮಾಡಿದ್ರೆ ನೋಡಿದ್ರೆ ಟೆಕ್ನಿಷಿಯನ್ಸ್ಗಳು ನನ್ನ ಮಕ್ಕಳು ಏನೋ ನಾವು ತೋರಿಸ್ತೀವಿ ಅಂತ ಹೋದರೂ ಏನು ಯೋಗ್ಯತೆ ಇರುತ್ತೆ ಅಂತಂದ್ಬಿಟ್ಟು ಆ ಥರ ಎಲ್ಲ ಮಾತಾಡ್ತಾರೆ. ನಾವು ಗಾಂಧಿನಗರದ ಇದ್ರ ಕಡೆ ತುಂಬ ಕಡಿಮೆ ಆಗ್ತೀವಿ. ಸೊ ಲೆಟ್ ಅಸ್ ರನ್ ದಿ ಶೋ, ನೀವು ಒಂದಕ್ಕೆ ಡಬಲ್ ಬರ್ಡೇ ಬಡ್ಡಿ ತಂದಾದರೂ ಸರಿ ಶೋ ರನ್ ಮಾಡಿ ಅಂತ. ಈ ಥರನೇ ಎಲ್ಲ ಡಿಸೈಡ್ ಮಾಡಿಕೊಂಡು ಮಾಡಿಬಿಟ್ಟು ಒಂದಕ್ಕೆ ಡಬಲ್ ಬಡ್ಡಿ ತಂದು ಶೋ ರನ್ ಮಾಡಿಬಿಟ್ವಿ, ಫಸ್ಟ್ ಶೆಡ್ಯೂಲು ಮುಗಿಸ್ತೊಟ್ವಿ. ಆಮೇಲೆ ಗ್ಯಾಪ್ ಒಳಗಡೆ ಎಲ್ಲ ವ್ಯವಹಾರ ಮಾಡಿ ನೋಡ್ತು ಅಂತಂತಂದರೆ ತಿರ್ಗಾ ಅಶ್ಯೂರೆನ್ಸ್ ಎಲ್ಲ ಬಂತು, ಬರಲಿಲ್ಲ ತಿರ್ಗಾ ಡಿಸ್ಟ್ರಿಬ್ಯೂಟ್ರು, ಡಿಸ್ಟ್ರಿಬ್ಯೂಟ್ರ್ ಅಮೌಂಟ್ ಬರಲೇ ಇಲ್ಲ. ನಾವು ಏನು ಮಾಡಿದೆ, ಎಲ್ಲ ಇದರಿಂದಲೇ ನಾವೇ ಇದರಿಂದ ಎಲ್ಲ ಮಾಡಿ ಶೋ ರನ್ ಮಾಡೋ ಹಂಗೆ ಮಾಡಿ ಶೂಟಿಂಗ್ ಮುಗಿಸೋ ಹಂಗೆ ಆಗೋಯ್ತು. ಸೊ ಒಂದಕ್ಕೆ ಡಬಲ್ ಇಂಟ್ರೆಸ್ಟ್ಗಳು ಈ ಥರ ಎಲ್ಲ ಬಿತ್ತು. ಆಮೇಲೆ ಯಾಕೋ ಏನೋ ಮಾಡಿ ಅದರಿಂದ ಹೊರಗಡೆ ಬಂದ್ವಿ ಡಿಸ್ಟ್ರಿಬ್ಯೂಷನ್ನು. ಆವಾಗ ಮಾಣಿಕ್ ಚಂದು, ಆಮೇಲೆ ಆನಂದ್ ಅಂತ ಪ್ರಸಾದ್ನ ಇದು ಥಿಯೇಟ್ರು ಅವರು, ಆಮೇಲೆ ಉಮಾ ಥಿಯೇಟ್ರು ಓನರ್ ಚಂದ್ರಶೇಖರ್ ರಾಜು ಇನ್ನೊಬ್ಬರು ಯಾರು ಅವರು ಇವರೆಲ್ಲ ಇವ್ರಿಗೆಲ್ಲ ಒಂಥರ ನನ್ನ ಕಂಡ್ರೆ ಏನೋ ಒಂಥರ ಪ್ರೀತಿ,
ನಾನೇನು ಅವ್ರ ಜೊತೆ ಕ್ಲೋಸ್ ಆಗಿಲ್ಲ, ಅವ್ರು ಯಾರು ಅವ್ರ ಜೊತೆ ಬೆರೀತಿರ್ಲಿಲ್ಲ ಏನಿರಲಿಲ್ಲ, ಅವ್ರೇನು ನಮ್ಮ ಸಿನಿಮಾಗಳು ನೋಡ್ಕೊಂಡು ಏನೋ ಹುಡುಗನಿಗೆ ಸ್ವಂತ ಬುದ್ಧಿ ಉಪಯೋಗಿಸ್ಬೇಕು ಸಿನಿಮಾ ಡೇಕೊಂತೆಲ್ಲ ಮಾಡ್ತಾನೆ ಹಾಗೆ ಹೀಗೆ ಅಂತೆಲ್ಲ ಏನೋ ಒಂದು ಇದಿತ್ತು. ಹಾಗಾಗಿ ಅವರೇನು ಮಾಡಿದ್ರು, ನಾವೇ ಇದು ಮಾಡ್ತೀವಿ ಅಂತ ಹೇಳಿ ಡಿಸ್ಟ್ರಿಬ್ಯೂಷನ್ನು ತೊಗೊಂಡು ಪಿಕ್ಚರ್ನ ತೊಗೊಂಡು ಎಲ್ಲ ಮಾಡಿ ಎಲ್ಲ ಮಾಡಿಕೊಟ್ರು. ಇಲ್ಲಿ ಏನು ಇದಾಗೋಯ್ತು ಅಂದರೆ, ಪಿಕ್ಚರು ನಾವು ಆ್ಯಕ್ಚುಲಿ ಪಿಕ್ಚರ್ನ ರೆಡಿ ಮಾಡಿದ್ದು ನಾನು ಗೌರಿ ಗಣೇಶ ಏನು ಸಕ್ಸಸ್ ಕಾಣಿಸ್ತಲ್ಲ ಆ ಗೌರಿ ಗಣೇಶ ಬೇಸ್ ಮೇಲೆ ಸಕ್ಸಸ್ ಕಾಣಬೇಕು ಅಂತ ಇದು ಮಾಡಿದ್ದು. ಒಂದು ಹುಡುಗನ ನಾನು ಆ ಹುಡುಗನೇ ಮೇಯ್ನು, ಆ ಹುಡುಗಂದು ವಿಷ್ಣುದು ತಂದೆ ಇದ್ರದ್ದು ಇದ್ದಿಟ್ಕೊಂಡು ಮಕ್ಕಳೆಲ್ಲ ಸಮ್ಮರ್ ಹಾಲಿಡೇಸಿ ಕರೆಕ್ಟಾಗಿ ರಿಲೀಸ್ ಮಾಡಿದ್ರೆ ಆ ಸಮ್ಮರ್ ಹಾಲಿಡೇಸ್ 8 ವೀಕ್ಸ್ ಏನಿದೆ ನಾವು ಹೊಡೆದ್ಬಿಡ್ಬೋದು ಅಂತ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿದ್ದು. ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿ ಮಾಡಿದ್ರೆ ಅದು ಗೊತ್ತಿಲ್ಲ ಅಥೆಂಟಿಕೇಟಾಗಿ ನಾನು ಹೇಳೋಕ್ಕಾಗಲ್ಲ. ಕೆಲವರು ಹೇಳಿದ್ರು ಟೆಕ್ನಿಷಿಯನ್ಸ್ ಮೊಗ್ಗಲು ಮುರಿಬೇಕು ಅಂತಲೇ ಹಾಳು ಮಾಡಿದ್ರು ಪಿಕ್ಚರ್ನ ಅಂತ ಹೇಳ್ತಾರೆ. ಯಾಕಂದರೆ ಇವರುಗಳೆಲ್ಲ ಈ ಟೆಕ್ನಿಷಿಯನ್ಸ್ಗಳೆಲ್ಲ ಪ್ರೊಡ್ಯೂಸರಾಗಿ ಬಲ್ತುಬಿಟ್ರೆ ಆಮೇಲೆ ಇವರು ತಮ್ಮದೇ ಆಟಗಳು ತೋರಿಸ್ತಾರೆ ಹಾಗೆ ಹೇಗೆ ಅಂತ ಹೇಳಿ ಇದು ಮಾಡಿದ್ರು ಮೊಗ್ಗಲು ಮುರಿದ್ರು ಅಂತ ಹೇಳ್ತಾರೆ. ಒಬ್ಬರು ಒಂದು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ನಡೆದಿದ್ದ ಕತೆ ಇದು, ಪಿಕ್ಚರ್ ನಾವು ರಿಲೀಸ್ ಮಾಡಬೇಕು ಅಂತ ಮಾಡಿದಾಗ ಯಾವ ಕಾರಣಕ್ಕೂ ರಿಲೀಸ್ ಆಗೋಕ್ಕೆ ಬಿಡಲಿಲ್ಲ ಪಿಕ್ಚರ್. ಏನೋ ಅವಾಗೇನೋ ಸ್ಟ್ರೈಕ್ಗಳು, ಒಂದು ಮಾತ್ಮಾತಿಗೂ ಸ್ಟ್ರೈಕು, ಸಿನಿಮಾ ಬಂದು ಪ್ರದರ್ಶನ ಬಂದು ಅಂತೇಳಿ ಸ್ಟಾಪ್, ರಿಲೀಸ್ಗಳು ಸ್ಟಾಪ್ ಮಾಡೋದು. ಇದೇ ಥರನೇ ಆಗಿ ಪಿಕ್ಚರು ಸಮ್ಮರ್ ಹಾಲಿಡೇಸ್ಗೆ ಕ್ಯಾಶ್ ಮಾಡಬೇಕು, ಹಾಲಿಡೇಸ್ ಬಂದಿದ ತಕ್ಷಣ ರಿಲೀಸ್ ಮಾಡಿ ಹಾಲಿಡೇಸ್ ಎನ್ ಕ್ಯಾಶ್ ಮಾಡ್ಕೊಳ್ಬೇಕು ಅಂತ ಮಾಡಿದ ಸಿನಿಮಾನ ಕರೆಕ್ಟಾಗಿ ಸ್ಕೂಲ್ ರೀ ಓಪನಿಂಗ್ ದಿವಸ ಓಪನ್ ಮಾಡಿದ್ರು, ರಿಲೀಸ್ ಮಾಡಿದ್ರು ಜೂನ್ ಕರೆಕ್ಟಾಗಿ May 31st. ಈ ಡೌನ್ಫಾಲ್ಗೆ ಇದು ಈ ಟೆಕ್ನಾಲಜಿ ಕಾರಣ ಆಗ್ತಾ ಬಂತು. ಈ ನಾನೆಂದು ನಿಮ್ಮವನಿಗೆ ಹೊಡೆತಾ ಬಿದ್ದಿದ್ದು ಇದಕ್ಕಿಂತ ಮುಂಚೆ ಒಂದೆರಡು ಏಟುಗಳು ಬಿದ್ದಿತ್ತು. ನಾನು ಒಂದು ಸಿನಿಮಾ ಕತೆ ಅದು ನಾನು ಅದನ್ನು ಕರೆಕ್ಟಾಗಿ ಹೇಳಬೇಕು, ಕರೆಕ್ಟಾಗಿ ಹೇಳಲಿಲ್ಲ. ಈ ಒಂದು ಸಿನಿಮಾ ಕತೆ ಮತ್ತು ಗಣೇಶ ಸುಬ್ರಹ್ಮಣ್ಯ ಇದೆಯಲ್ಲ, ಇದೆಲ್ಲ ನಮಗೆ ಟೆಕ್ನಾಲಜಿ ಹೊಡೆತ ಕೊಟ್ಟಿದ್ದು. ಏನು ಟೆಕ್ನಾಲಜಿ ಹೊಡೆತ ಕೊಡ್ತು ಅಂತಂತಂದರೆ, ಗಣೇಶ ಸುಬ್ರಹ್ಮಣ್ಯ ಬಂದಾಗಲೇ ಕ್ಯಾಸೆಟ್ಸ್ಗಳು ಬಂದಿದ್ದು, ಅದರ ತನಕ ವೀಡಿಯೋ ಪಾರ್ಲರ್ಸ್ ಇರಲಿಲ್ಲ, ಟಿ ವಿ ಬಂದಿತ್ತಷ್ಟೇ. ಟಿ ವಿ ಬಂದಾದಮೇಲೆ ಕ್ಯಾಸೆಟ್ಗಳು ಸಿನಿಮಾ ಕ್ಯಾಸೆಟ್ ಪಾರ್ಲರ್ಸ್ ಬಂತಲ್ಲ, ಹತ್ತು ರೂಪಾಯಿ ಕೊಟ್ಬಿಟ್ಟು ಕ್ಯಾಸೆಟ್ ತೊಗೊಂಬಂದು ಸಿನಿಮಾ ನೋಡೋದು, ಅದು ನಾವು ಬಂದು ಹೊಸದು ಗಣೇಶ ಸುಬ್ರಹ್ಮಣ್ಯ. ನನ್ನ ಪಿಕ್ಚರ್ಗಳು ಏನಕ್ಕೆ ಏಟು ಕೊಟ್ಟವು, ನಾನು ಎಲ್ಲಿ ಅದೃಷ್ಟದಿಂದ ವಂಚಿತ ಆಯಿತು ಅನ್ನೋದಕ್ಕೆ ಪೈರಸಿ ಬಂದಿದ್ದು ನಮ್ಮದು. ನಾವು ಜಸ್ಟ್ ಎಂಟ್ರಿ ಆವಾಗ, ಯಾರ್ಯಾರು ಟಾಪಲ್ಲಿದ್ದರೋ, ಇವಾಗ ನಾನು ಗಣೇಶನ ಮದುವೆ ಗೌರಿ ಗಣೇಶ ಮಾಡಿ ತುಂಬ ಟಾಪಲ್ಲಿದ್ದ ತಕ್ಷಣವೇ ನನ್ನ ಪಿಕ್ಚರ್ ಬರ್ತಿದೆ ಅಂತಂದರೆ ಕ್ಯಾಸೆಟ್ ಪಾರ್ಲರ್ಗಳಿಗೆ ಹೋಗಿ ಏನು ರೀ ಗಣೇಶ ಸುಬ್ರಹ್ಮಣ್ಯ ಸಿಗುತ್ತೇನು ರೀ ಅನ್ನೋ ಥರದ್ದು ಎಲ್ಲ ಇದು ಆಯಿತು. ಅವರು ಓ ಇದಕ್ಕೆ ಡಿಮ್ಯಾಂಡ್ ಇದೆ, ಇದನ್ನು ಪೈರಸಿ ಮಾಡು ಅನ್ನೋ ಥರದ್ದು ಒಂದು ಎಂಟ್ರ್ ಆಯಿತು. ಆವಾಗ ಎಲ್ಲ ಒಳ್ಳೆ ಸಿನಿಮಾಗಳು ಹೋಗ್ಬಿಟ್ವು. ಅಮಿತಾಬ್ ಬಚ್ಚನ್ದು ಶಹನ್ಶಾ ಹೋಯಿತು, ಶಹನ್ಶಾ ಅದ್ಭುತವಾದ ಸಿನಿಮಾ ಆ್ಯಕ್ಚುಲಿ, ಇದರಲ್ಲಿ ಹೋಯ್ತದು ಇವ್ರಿಗೆ ಮನೆದೇವ್ರಿಗೆ ರವಿಚಂದ್ರನ್ ಸಿಕ್ಕಾಪಟ್ಟೆ ಇಟ್ಬಿತ್ತು. ಬಟ್ ರವಿಚಂದ್ರನ್ ಏನು ಮಾಡಿದ್ರು ಅಂತಂದರೆ ಗ್ಯಾಂಗ್ಗಳೆಲ್ಲ ಕಟ್ಕೊಂಡು ಇದನ್ನೆಲ್ಲ ಹಿಡಿದು ತೊಗೊಂಬಂದಿದ್ರು ಎಲ್ಲ, ನಮ್ಗೆ ಅಷ್ಟೆಲ್ಲ ಶಕ್ತಿಗಳೆಲ್ಲ ಇಲ್ಲ. ಸೊ ನಮಗೆ ಗಣೇಶ ಸುಬ್ರಹ್ಮಣ್ಯ ಏನು ಇದಾಯಿತು ಅಂತಂತಂದರೆ, 75 ರೂಪಾಯಿ ಕ್ಯಾಸೆಟ್ಟು, 3 ಅವರ್ಸ್ ನೋಡಿ ವಾಪಸ್ ಕೊಡಬೇಕು. ನನಗೆ ಗೊತ್ತಿರೋರೆ ನಮ್ಮ ಫ್ರೆಂಡ್ ಹೋಗಿ ತೊಗೊಂಬಂದು ತೋರಿಸಿತ್ತು, ರಿಲೀಸಾಗಿ 3 ದಿವಸಕ್ಕೋ 4 ದಿವಸಕ್ಕೋ ತೋರಿಸಿದ್ರು. ಅಯ್ಯೋ ಸರ್ ಬಂದಿದೆ ನೋಡಿ ಇದು ಅಂತ, 5 ದಿವಸಕ್ಕೆ. ಸೊ ಫುಲ್ಲು ಓಡ್ತು ಗಣೇಶ ಸುಬ್ರಹ್ಮಣ್ಯ. ಹಾಗಾಗಿ ನಮಗೆ ಗಣೇಶ ಸುಬ್ರಹ್ಮಣ್ಯ ಇದಾಗೋಯ್ತು. ಅದಕ್ಕಿನ್ನ ಸ್ಟ್ರಾಂಗ್ ಒಂದು ಸಿನಿಮಾ ಕತೆ. ಒಂದು ಸಿನಿಮಾ ಕತೆ ಏನು ಅಂತಂತಂದರೆ, ನಾನು ಫಸ್ಟ್ ಬ್ಲಾಕಲ್ಲಿ ಇದ್ದಿದ್ದು, ಇನ್ನು ಮನೆ ಕಟ್ಟೋಕ್ಕಿಂತ ಮುಂಚೆ ಒಂದು ಸಿನಿಮಾ ಕತೆ ಅವಾಗೇ ಬಂದಿದ್ದು. ನಾನು ದಿನ ಬೆಳಗ್ಗೆ ರಿಲೀಸ್ ದಿವಸ ಬೆಳಗ್ಗೆ ನಮ್ಮ ಮನೆಯಲ್ಲಿ ಸಾಲಿಗ್ರಾಮಕ್ಕೆ ಪೂಜೆ ಮಾಡಿಬಿಟ್ಟು ಅಭಿಷೇಕ ಮಾಡಿಬಿಟ್ಟು ದೇವ್ರನ್ನ ಕೇಳಿಕೊಂಡು ದೇವರೇ ನಡೆಸಪ್ಪ ಅಂತ ಕೇಳಿಕೊಂಡು ಆಮೇಲೆ ಮನೆ ಬಿಡ್ತೀನಿ. ನಾನು ಅವತ್ತು ಪೂಜೆ ಮಾಡಿದ್ದೀನಿ ಒಂದು ಸಿನಿಮಾ ಕತೆ ಒಳಗೆ ಮನೆಗೆ ರಿಲೀಸ್ ಬಂದ್ಬಿಟ್ಟು. ನಮ್ಮ ವಠಾರದ ಒಳಗಡೆ ಬಾಡಿಗೆಗೆ ನಾರಾಯಣ ಮೂರ್ತಿ ವಿಶಾಲಾಕ್ಷಿ ಅಂತ ಇಬ್ಬರಿದ್ದರು. ಅವರು ನಮ್ಮ ಅಭಿಮಾನಿಗಳು, ನಮ್ಮ ಸಿನಿಮಾಗಳು ನೋಡಿ ಎಲ್ಲ ಸಿನಿಮಾಗಳು ನೋಡೋರು, ಸಿನಿಮಾ ಫ್ಯಾನ್ಗಳವರು. ನಾರಾಯಣ ಮೂರ್ತಿ ಬಂದು, ಅವರು ವಿಶಾಲಾಕ್ಷಿ ಇರಲಿಲ್ಲ, ನಾರಾಯಣ ಮೂರ್ತಿ ಬಂದು ಕಂಗ್ರಾಟ್ಸ್ ಪಣಿ ಅಂತ ಅಂತರು. ಥ್ಯಾಂಕ್ ಯು ಸರ್ ರಿಲೀಸ್ಗೋಸ್ಕರ. ಅಲ್ಲ ನಿಮ್ಮ ಪಿಕ್ಚರ್ ತುಂಬ ಚೆನ್ನಾಗಿದೆಯಂತೆ ಅಂದರು. ನಾನು ನಮ್ಮ ಪಿಕ್ಚರ್ ಚೆನ್ನಾಗಿದೆ ಅಂತೆ. ಯಾವುದು? ಅದೇ ಒಂದು ಸಿನಿಮಾ ಕತೆ ಅಂತ ಅಂದರು.
ಒಂದು ಸಿನಿಮಾ ಕತೆ ಇಲ್ಲ ಸರ್, ಈಗ ಇನ್ನು ಮಾರ್ನಿಂಗ್ ಶೋ ರಿಲೀಸ್ ಈಗ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಒಂದು ಸಿನಿಮಾ ಇಲ್ಲ. ನಮ್ಮ ವಿಶಾಲು ಅವರ ಅಕ್ಕ ಇವರೆಲ್ಲ ನೋಡಿದ್ರು ನಾನೇ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೇಳಬೇಕು ಅವ್ರು ಪಣಿಗೆ ಅಂತಂದ್ಬಿಟ್ಟು ಹೋಗಿದ್ರು ಅಂತ ಹೇಳಿದೆ. ನಾನು ಹೇಳಿದೆ ಇಲ್ಲ, ಒಂದು ಸಿನಿಮಾ ಕತೆ ನೋಡಿರೋಕ್ಕೆ ಸಾಧ್ಯ ಇಲ್ಲ, ಗಣೇಶ ಸುಬ್ರಹ್ಮಣ್ಯ ನೋಡಿರಬೇಕು. ಅದು ನಡೀತಿತ್ತು, 5th week ನಡೀತಿತ್ತು ಅದು ನೋಡಿ. ಏ ಗಣೇಶ ಸುಬ್ರಹ್ಮಣ್ಯ ಅಲ್ಲ ಅಂದ್ಬಿಟ್ಟು ಪೂರ್ತಿ ಒಂದು ಸಿನಿಮಾ ಕತೆ ಹೇಳಿದ್ರು. ಅಲ್ಲೇ ಜಂಗಾಬಲ ಅಡ್ಗೋಯ್ತು ನನಗೆ. ನೀವು ಒಂದು ಸಿನಿಮಾ ಕತೆ ಯಾಕೆ ಫೇಲ್ಯೂರ್ ಆಯಿತು ಅಂದರೆ, ನಾನು ಜೀವನ್ ಚೈತ್ರ ಆಪೋಸಿಟ್ ಅಂತ ಹೇಳಿದೆ. ಇದು ಮೇಜರ್ ಕಾರಣ, ಪೈರಸಿ. ನನಗೆ ಎದೆ ಹೊಡೆದೋಯ್ತು. ಆಮೇಲೆ ದಯವಿಟ್ಟು ಹೇಳಿ ಎಲ್ಲಿ ನೋಡಿದ್ರು, ಎಲ್ಲಿ ಇದು ಮಾಡಿದ್ರು ಹೇಳಿ ಅಂತ, ಅಟ್ಲೀಸ್ಟ್ ಹಿಡಿದಾರು ಇದು ಮಾಡೋಣ ಅಂತ ಹೇಳಿದ್ವಿ. ಅವರು ಹೇಳಿದ್ರು ಅದು ಇವಾಣಿ ಸ್ಕೂಲ್ ಎದುರುಗಡೆ ಒಂದು ಇದಿದೆ ಅಲ್ಲೇ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅದು ನೋಡ್ಕೊಂಬರೋಣ ಅಂಥೇಳಿ ಕಳಿಸಿದ್ವಿ. ಈ ಒಂದು ಸಿನಿಮಾ ಕತೆ ಏನಾಯಿತು ಅಂದರೆ, ರಿಲೀಸ್ ಮಾಡೋದು ತುಂಬ ಲೇಟ್ ಆಯಿತು. ರೆಡಿ ಆದಮೇಲೆ ಅವ್ರ ಮಧ್ಯೆ ಏನೋ ಮಾಡ್ಕೊಂಡು ಕೂತ್ಕೊಂಡ್ರು, ಇನ್ನೊಂದು ಪಿಕ್ಚರೇ ರೆಡಿ ಆಗಿ ಕೂತ್ಕೊಂಡು ಎಲ್ಲ ಆಯಿತು. ಈ ಟೈಮ್ ಒಳಗಡೆ ಪೈರಸಿ ಓಡ್ಬಿಟ್ಟಿದೆ ಆ್ಯಕ್ಚುಲಿ ಪಿಕ್ಚ ಜನಗಳಿಗೆ. ಆ್ಯಕ್ಚುಲಿ ಅದು ಹಳೆ ಪಿಕ್ಚರ್. ಕಲಾಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ರಿಂಗ್ ಒತ್ತಬೇಕು. ಒಬ್ಬೊಬ್ಬರಿಗೆ 35,000 ರೂಪಾಯಿ ಅಲ್ಲ, ಫಸ್ಟು ಅವು ಇದ್ರಲ್ಲಿ ಯಾಕೆ ಹಾಕಿದ್ವಿ, 7 ಲಕ್ಷ ರೂಪಾಯಿ, 7 ಲಕ್ಷ ರೂಪಾಯಿ ಲಾಸ್ ಆಗಿದೆ ಅಂತ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.